ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಸದರ ನಿವಾಸ ಹಾಗೂ ತೋಟದ ಮನೆಯಲ್ಲಿ ತಲಾಶ್ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಪ್ರಜ್ವಲ್ ನಿವಾಸ ತೋಟದ ಮನೆಯಲ್ಲಿ ಎಸ್ಐಟಿ ತಲಾಶ್ ಮಾಡುವಂತಹ ಸಾಧ್ಯತೆ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಸದರ ನಿವಾಸ ತೋಟದ ಮನೆಯಲ್ಲಿ ತಲಾಶ್. ಸಂಸದರ ನಿವಾಸ ಯಾಕೆ? ಮೊದಲೇ ಎಫ್ಐಆರ್ ಆಗಿತ್ತಲ್ಲ, ಅಲ್ಲಿ ಸಂಸದರ ನಿವಾಸದಲ್ಲೇ ಎಚ್ ಡಿ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಹಾಗಾಗಿ ಅಲ್ಲೂ ಕೂಡ ಇವತ್ತು ತಲಾಶ್ ಆಗುತ್ತೆ. ಅದರ ಜೊತೆಗೆ ಈ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿದ್ದಲ್ಲಿ, ಚಿತ್ರೀಕರಣಗೊಂಡಿರುವುದಿಲ್ಲಿ, ಆ ಸ್ಪಾಟ್ ಯಾವುದು? ಅದು ತೋಟದ ಮನೆ. ಹಾಗಾಗಿ ಬಡುವಲ ಹಿಪ್ಪೆಯ ತೋಟದ ಮನೆಯಲ್ಲೂ ಕೂಡ ಇವತ್ತು ತನಿಖೆ ಆಗತ್ತೆ, ತಲಾಶ್ ಆಗತ್ತೆ. ಎರಡೂ ಮನೆಗಳಲ್ಲೂ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡುವಂತಹ ಸಾಧ್ಯತೆ ಇದೆ. ಕೃತ್ಯ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಸ್ಥಳಗಳು ಇವೆರಡು. ಒಂದು ಕಡೆ ಸಂಸದರ ನಿವಾಸ, ಇನ್ನೊಂದು ಕಡೆ ತೋಟದ ಮನೆ. ಹಾಗಾಗಿ ಈ ಎರಡೂ ಸ್ಥಳಗಳಲ್ಲಿ ಇವತ್ತು ಅಧಿಕಾರಿಗಳು ತಲಾಶ್ ನಡೆಸ್ತಾರೆ. ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದ ಪ್ರಜ್ವಲ್ ನಿವಾಸ ಹಾಗೂ ಹೊಳೆನರಸೀಪುರ ತಾಲೂಕಿನ ಪಡುವಲ ಹಿಪ್ಪೆಯ ತೋಟದ ಮನೆ, ಎರಡೂ ಮನೆಯಲ್ಲೂ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಾರೆ. ಸಂಸದರ ನಿವಾಸ ತೋಟದ ಮನೆಯನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆಯೂ ಇದೆ. ಸ್ಥಳ ಮಹಜರನ್ನ ಮಾಡುವಂತಹ ಸಾಧ್ಯತೆಯೂ ಇದೆ. ಮೊದಲೇ ಎಫ್ಐಆರ್ನಲ್ಲಿ ಸಂಸದರ ಮನೆ, ಅವರ ಅಡುಗೆ ಮನೆ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ಇದರ ಉಲ್ಲೇಖ ಆಗಿದೆ. ಎರಡೂ ಕಡೆ ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಕೆಲಸದ ಆಕೆ ಕೊಟ್ಟಂತ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರೋದು. ಅದರ ಜೊತೆಗೆ ಎಲ್ಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿರೋದು ಇದೇ ಅವರ ತೋಟದ ಮನೆಯಲ್ಲಿ ಅನ್ನೋದು ಕೂಡ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನಿವಾಸದ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬನ್ನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂಥದ್ದು. ನಿನ್ನೆ ಕೂಡ ಮೂರನೇ ಕೇಸು ದಾಖಲಾಗಿರುವಂಥದ್ದು, ಸಂತ್ರಸ್ತೆ ಕಡೆಯಿಂದ ಎರಡನೇ ಕೇಸ್ ದಾಖಲಾಗಿದೆ. ಅದರಲ್ಲಿ ಅತ್ಯಾಚಾರ ಸೇರಿದಂತೆ ಅನೇಕ ಪ್ರಕರಣಗಳನ್ನು ಈಗಾಗಲೇ ದಾಖಲು ಮಾಡಲಾಗಿದೆ. ಇವತ್ತು ಹಾಸನ ನಗರಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ನಾನು ಇವಾಗ ಹಾಸನದ ನಗರದಲ್ಲಿರುವಂಥ ಸಂಸದ ನಿವಾಸದಲ್ಲಿದ್ದೇನೆ. ಇಲ್ಲೂ ಇದು ಪ್ರಜ್ವಲ್ ರೇವಣ್ಣ ಅವರ ಸಂಸದ ನಿವಾಸ. ಇಲ್ಲೂ ಕೂಡ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆಗಿದೆ, ಜೊತೆಗೆ ವಿಡಿಯೋಗಳು ಕೂಡ ಅರಿಯ ಬಿಡಲಾಗಿದೆ. ಇಲ್ಲೇ ಕೂಡ ವಿಡಿಯೋಗಳು ರೆಕಾರ್ಡ್ ಮಾಡಿರುವಂಥದ್ದು ಅಂತೇಳಿ ಈಗಾಗಲೇ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಇಲ್ಲಿಗೂ ಕೂಡ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ 376A ಕೇಸ್ ಆಗಿರೋದ್ರಿಂದ ಇಲ್ಲಿ ಅತ್ಯಾಚಾರವಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಎಸ್ಐಟಿಗಳ ತಂಡ ಇಲ್ಲಿಗೂ ಕೂಡ ಬರುವಂಥ ಸಾಧ್ಯತೆ ಇದೆ. ಇವತ್ತು ಬಹುತೇಕ 10 ಗಂಟೆ ಅಥವಾ 11 ಗಂಟೆ ಅಷ್ಟರೊಳಗೆ ಎಸ್ಐಟಿಗಳ ತಂಡ ಬರುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪಡುವಲಹಿಪ್ಪೆ ಗ್ರಾಮದಲ್ಲಿ ತೋಟದ ಮನೆಗೂ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಲಿಕ್ಕಿದೆ. ಒಂದು ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಯಾಕಂದರೆ ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ಈ ಒಂದು ಕಡೆ ಹೆಚ್ಚು ದಿನ ಬಿಟ್ಟರೆ ಸಾಕ್ಷ್ಯಾಧಾರಗಳ ನಾಶಪಡಿಸುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಇಲ್ಲಿಗೆ ಬಂದು ಮತ್ತೊಂದು ಕಡೆ ಪಡುವಲಹಿಪ್ಪೆಗೂ ಕೂಡ ಎರಡು ತಂಡಗಳಾಗಿ ಬಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಒಂದು ಕಡೆ ಈ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ, ಮತ್ತೊಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೂಡ A1 ಆರೋಪಿಯಾಗಿದ್ದಾರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದಾರೆ. ಈ ಇಬ್ಬರು ಕೂಡ ಏನು ಇಲ್ಲಿವರು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವತಃ ಇವತ್ತು ವಶಕ್ಕೆ ಪಡೆದುಕೊಂಡು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತಹ ಸಾಧ್ಯತೆ ಇದೆವಂಥದ್ದು. ಕ್ಯಾಮರಾಮ್ಯಾನ್ ಯಶಸ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.